ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಡ್ ಎಫ್ ಎಂ ಕನ್ನಡ ಪೇಜ್. ನಾನು ಆರ್ ಜೆ ಮಾಧುರಿ. ಸೊ ಜಗ್ಲಿಂಗ್ ಹಾಗೆ ಫ್ಲೇರಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಅಂದ್ರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಡೆಫಿನೆಟ್ಲಿ, ಬಟ್ ಕೆಲವರಿಗೆ ಗೊತ್ತಿರಲ್ಲ. ಸೊ ಇದರಲ್ಲಿ ಸಾಧನೆ ಮಾಡಿರುವಂತಹ ಗ್ರಾಮೀಣ ಪ್ರತಿಭೆ ವಿಶ್ವ ದಾಖಲೆನೆ ಬರೆದಿದ್ದಾರೆ. ಸೊ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರನ್ನ ಮೂಡಿಸಿರುವಂತಹ ಕವಿತಾ ಮೇದಾರ್ ಅವರು ನನ್ನ ಜೊತೆ ಇದ್ದಾರೆ. ಹಾಯ್ ಕವಿತಾ, ನಮಸ್ತೆ. ನಮಸ್ತೆ ಮ್ಯಾಮ್. ಸೊ ಕವಿತಾ, ಮೊದಲನೇದಾಗಿ ರೆಡ್ ಎಫ್ ಎಂ ಟೀಮ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಸಾಧನೆ ಇಡೀ ವಿಶ್ವನೇ ಹೊಗಳ್ತಾ ಇದೆ. ಸೊ ಹೇಗನ್ನಿಸ್ತಾ ಇದೆ, ಮೊದಲನೇದಾಗಿ ಎಷ್ಟು ಖುಷಿ ಆಗ್ತಾ ಇದೆ? ನೀವು ವಿಶ್ವ ದಾಖಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಾ, ಹೇಗೆ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಕಂಗ್ರ್ಯಾಚುಲೇಷನ್ ರೀ. ನನಗೆ ಗೊತ್ತಿದ್ದಕ್ಕಿಲ್ಲ ನಾ ಇಷ್ಟರ ಮಟ್ಟಿಗೆ ಹೋಗ್ತೇನೆ ಒಂದೇನೋ ಅಂತ. ಜಗ್ಲಿಂಗ್ ಫ್ಲೇರಿಂಗ್ ಬಗ್ಗೆ ಹೇಳಿದ್ದೆಲ್ಲ ನಮ್ಮ ಸೋದರ ಮಾವ ಮಾರುತಿ ಮೇದಾರ್ ಅಂತ, ಇದ್ರ ಬಗ್ಗೆ ಇದನ್ನೆಲ್ಲ ಕರ್ಕೊಂಡೋಗಿ ಪುಣೆದಲ್ಲಿ ಟ್ರೈನಿಂಗ್ ಕೊಡಿಸಿದ್ರಿ ನಂಗೆ ಅವರೆಲ್ಲ ಇದ್ರ ಬಗ್ಗೆ, ಫ್ಲೇರಿಂಗ್ ಜಗ್ಲಿ ಹಿಂಗೆ ಮಾಡೋದು ಹೆಂಗಿಲ್ಲ ಅಂತ. ಆಮೇಲೆ ವಾಪಸ್ ಕರೋನಾ ಟೈಮ್ ಯೂಸ್ ಮಾಡಿಕೊಂಡು ಅಲ್ಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಜಾಸ್ತಿ. ಏನಕ್ಕೆ ಇದೊಂದು ಕರೋನಾದೊಳಗೆ ಯಾಕೆ ಒಂದು ಸದುಪಯೋಗ ಪಡಿಸ್ಕೊಂಡು ನಾನು ಜಾಸ್ತಿ ಒಂದು ಏನಾದರೂ ಒಂದು ಸಣ್ಣ ಸಾಧನೆ ಹೇಗೆ ಮಾಡಬಾರ್ದು, ಬೇಡ ಹಂಗೆ ಪ್ರಾಕ್ಟೀಸ್ ಇಲ್ಲ, ಎಕ್ಸಸೈಸ್ ಇದ್ದರೂ ಆಗಲಿ ಅನ್ನೋ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ದಿನ ನಮ್ಮೂರು ಬೆಟ್ಟದೊಳಗೆ ಒಂದು ಶಾಲಿ ಗ್ರೌಂಡ್ ಒಳಗೆ ರೀ. ಪಾಡ್ತಾ ಮಾಡ್ತಾ ಹಾಗೆ ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡು ಅದು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಒಂದು ಹೆಲ್ಪ್ ಆಯಿತು, ವರ್ಲ್ಡ್ ರೆಕಾರ್ಡ್ ಆಗಿದೆ ಮ್ಯಾಮ್. ತುಂಬ ಅಂದ್ರೆ ತುಂಬ ಖುಷಿ ಇರೋದು ಮ್ಯಾಮ್ ನನಗೆ. ನಿಮಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೂ ಕೂಡ ಏನೋ ನಿಮ್ಮ ಒಂದು ಸಾಧನೆನ ಮೆಚ್ತಾ ಇದೆ. ಯಾಕೆಂದರೆ ಗ್ರಾಮೀಣದಿಂದ ಬಂದಿರುವಂತಹ ಹುಡುಗಿಯೊಬ್ಬರು ಹಳ್ಳಿಯಿಂದ ದಿಲ್ಲಿ ಅಂತ ಹೇಳ್ತಾ ಇರಲ್ಲ, ಸೊ ಆ ಥರ ಸೊ ಸಾಧನೆ ಮಾಡಿ ಜನ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್, ನೀವು ಜಗ್ಲಿಂಗ್ ಹಾಗೆ ಫ್ಲೇರಿಂಗ್ ಇದರಲ್ಲಿ ನೀವು ಸಾಧನೆ ಮಾಡಿರೋದು ಅಂಡ್ 1 ಮಿನಿಟ್ನಲ್ಲಿ 122 ಫ್ಲಿಪ್ ಅನ್ನ ಮಾಡಿರೋದು, ಸೊ ಹೇಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ? ಮ್ಯಾಮ್ ಈ ತಲೆಯಾಗ ಇಲ್ರಿ ನನಗೆ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕು ಹಂಗೆ ಅಂತ್ರಿ. ಒಂದು ವಿಡಿಯೋ ನೋಡಿದ್ದಾರೆ ನಾನು, ಇದು ಸ್ಟೆಪ್ನ ಯಾಕೆ 10 ಸಾರಿ ಮಾಡಬಾರ್ದು, ನಂಗೆ ನಾ ಚಾಲೆಂಜ್ ಹಾಕೊಂಡೆ ರೀ, ಯಾಕೆ ಮಾಡಬಾರ್ದು, ಮಾಡೋಣ ಹಂಗೆ ಖಾಲಿ ಇದ್ದೀನಿ ಏನಾಗತ್ತೆ ನೋಡಬಿಡೋಣ ಅಂತ. ಒಂದು ಸ್ಟೆಪ್ ಒಂದಿಂದ ಎರಡು ಫ್ಲಿಪ್ ಮಾಡ್ಬೇಕಂದ್ರೆ 8 ತಾಸು ಒಂದೊಂದು ದಿನ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ ಮ್ಯಾಮ್. ನಾನು ನಂಗೆ ವರ್ಲ್ಡ್ ರೆಕಾರ್ಡು ಗೊತ್ತಿಲ್ಲ ರೀ, ಗಿನ್ನಿಸ್ ರೆಕಾರ್ಡು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ, ಕಾಂಪಿಟೇಷನ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾಕೆ ಮಾಡಬಾರ್ದು, ಇಷ್ಟೆಲ್ಲ ಮಾಡಿದ್ದೀನಿ, 4 ಬಾಟ್ಲಿ ಮಾಡ್ತೇನೆ, 3 ಬಾಟ್ಲಿ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ, ಒಂದೊಂದು ತಾಸು ಮಾಡಿದ್ರೆ ಒಂದೊಂದು ತಾಸು ಮಾಡ್ತೇನೆ. ಬಟ್ ಈ ಸ್ಟೆಪ್ನ ಯಾಕೆ 10 ಸಾರಿ ಮಾಡಬಾರ್ದು ನಾನು, ಆದ್ರೆ ಮಾಡೋಣ 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 ಅಂತ ಕಂಟಿನ್ಯೂ ಪ್ರಾಕ್ಟೀಸ್ ರೀ. ಹಂಗೆ ನೋಡಿದ್ದೆ ಟಿ ಒಳಗೆ ಯೂಟ್ಯೂಬಲ್ಲಿ ಈ ಥರದ್ದು ಒಂದೇ ಮಾಡಿದ್ರು ಅವ್ರು ಬೇರೆದವರು, ನಾನು ಇದನ್ನ ಕಂಟಿನ್ಯೂ ಮಾಡಬಾರ್ದು. ಭಾಳ ಅಂದ್ರೆ ಭಾಳ ಟಫ್ ಸ್ಟೆಪ್ ರೀ ಮ್ಯಾಮ್, ಎಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಒಂದೊಂದು ಸಲ ಜನ ಎಲ್ಲಿ ಮಟ ನಂದು ಇದ್ರ ಬಗ್ಗೆ ಗೊತ್ತಾಗಿಲ್ಲ ಕಲೆ ಬಗ್ಗೆ, ಅಲ್ಲಿ ಮಟ ಈ ಹುಡುಗಿ ಹುಚ್ಚಿಡ್ದತಿ. ಏನಕ್ಕೆ ಒಮ್ಮಿಂದ ಸೀದಾ ಹೋಗ್ತಿರ್ತಾಳೆ, ಅಲ್ಲಿ ನಿಂತ್ಕೊಂಡಕ್ಕೆ ಬಾಟಲ್ ತುರಡಕ್ಕೆ ನಂದಿರ್ತಾ, ಏನಾಗಿರ್ಬೋದು ಕಿ ಬಂದ್ ಅಂದಾರಿ ನನಗೆ ಯಾವಾಗ ನಂಗೆ ನ್ಯೂಸ್ ಒಳಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಈ ಥರದ್ದು ಆಗೈತೆ ಅಂತ. ಹಾ, ಈ ಥರ ರೀ ಮ್ಯಾಮ್. ಆ ಒಂದು ಪರಿಶ್ರಮಕ್ಕೆ ಈ ಫಲ ಸಿಕ್ಕಿದೆ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್. ಎಸ್ ರೀ ಮ್ಯಾಮ್. ಸೊ ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಗ್ರಾಮೀಣ ಪ್ರತಿಭೆನ ನಿಮ್ಮೆಲ್ಲರ ಮುಂದೆ ತರೋದಕ್ಕೆ ರೆಡ್ ಎಫ್ ಎಂ ಕನ್ನಡ ಪೇಜ್ ಅಲ್ಲಿ. ಬಹಳ ಖುಷಿ ಆಗ್ತೈತೆ ಮ್ಯಾಮ್ ಇದೊಂದು ಮಾಡಿದ್ದಕ್ಕೆ ನನಗೆ. ಎಲ್ಲರಿಗೂ ಖುಷಿ ಆಗಿದೆ ಈಗ ಆ ಒಂದು ಶ್ರಮಕ್ಕೆ. ನಮ್ಮ ತಂದೆ ತಾಯಿಗಂತೂ ಗೊತ್ತೇ ಇಲ್ಲ ಮ್ಯಾಮ್ ಈ ತರ ಇದೆ ಅಂತ ಕಾಸ. ಆಮೇಲೆ ನಾ ಇನ್ನೂವರೆಗೆ ಏನು ನನ್ನ ಪ್ರೊಫೆಷನಲ್ ಆಗಿ ನಾ ಏನು ವೃತ್ತಿ ಮಾಡ್ತೇನೆ ಗೊತ್ತಿಲ್ಲ. ಆಸ್ ಅ ಬಾರ್ಟೆಂಡರ್ ಇದನ್ನ ಕಲಿಸ್ತೇನೆ ರೀ ಮ್ಯಾಮ್. ಫ್ಲೇರ್ ಮನೆ ಇನ್ಸ್ಟಿಟ್ಯೂಟ್ ನಮ್ಮ ಮಾಮರದ ಇನ್ಸ್ಟಿಟ್ಯೂಟ್ ಇರೋದ್ರಿ ಪುನಾದಲ್ಲಿ, ಅಲ್ಲಿ ನಾ ಇದನ್ನ ನಾ ಕಲಿಸ್ತೇನೆ ರೀ. ನಿಮಗೊಂದು ಅದೊಂದು ಹೆಮ್ಮೆ ಇದೆ ಗ್ರಾಮೀಣದಿಂದ ಬಂದು ಈಗ ಒಂದು ಸಾಧನೆ ಮಾಡಿರೋದು, ನನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿರೋದು. ಏನಿದೆ ನಿಮ್ಮ ಡ್ರೀಮ್ ಏನು ಇದರಲ್ಲಿ ಜಗ್ಲಿಂಗ್ ಹಾಗೆ ಫ್ಲೇರಿಂಗ್ ಅಲ್ಲಿ? ಇದ್ರೊಳಗೆ ಏನಕ್ಕೆ ಇನ್ಸ್ಟಿಟ್ಯೂಟ್ ಇದನ್ನ ಮಾಡ್ಬಾರ್ದು, ನಮ್ಮ ಮಾಮರದ ಇನ್ಸ್ಟಿಟ್ಯೂಟ್ ಇಡತ್ರಿ ಫ್ಲೇರ್ ಮನೆ ಬಾಟಣಿ ಇನ್ಸ್ಟಿಟ್ಯೂಟ್ ಅಂತ, ಅದನ್ನ ಅದೇ ಥರದ ಒಂದು ಕರ್ನಾಟಕದೋಗಿ ಮಾಡಿಬಿಟ್ಟು ಅಲ್ಲಿ ನಮ್ದು ಕರ್ನಾಟಕ ಜನಕ್ಕೆ ಕೊಡ್ಬೇಕು ಅನ್ನೋದು ಒಂದು ಆಸೆ ಇರೋದ್ರಿ ಮ್ಯಾಮ್ ನಂಗೆ. ಈಗ ರೆಡ್ ಎಫ್ ಎಂ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ, ರೆಡ್ ಎಫ್ ಎಂ ನೀವು ಹೇಗೆ ಎಂಜಾಯ್ ಮಾಡ್ತೀರಾ? ನಿಜ ಮ್ಯಾಮ್, ನಾನು ಇಲ್ಲಿ ಊರ ಕಡೆ ಬಂದೆ ಅಂದರೆ ಊರೊಳಗೆ ಇದ್ನೆ ಅಂದರೆ ಬೈ ಚಾನ್ಸ್ ಆಗಿ ಇದನ್ನೋದಿರಲಿಲ್ಲ ಅಂದರೆ ನಾನು ಕೇಳ್ತಾ ಇರ್ತೇನೆ. ಎಷ್ಟೊಂದು ಬೇರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಇದೆಲ್ಲ ಕೇಳಿದರೆ, ರೆಡ್ ಎಫ್ ಎಮ್ದೊಂದು ಮಾತುಗಳು ಆರ್ ಜೆಗಳ ಮಾತುಗಳೆಲ್ಲ ಕೇಳಿದರೆ ಒಂದು ಮೈಂಡ್ ಫ್ರೆಶ್ ಆಗುತ್ತೆ. ಎಂಥ ಏನೋ ದುಃಖದಲ್ಲಿದ್ದವನು ನಿಮ್ಮ ಹಾಡುಗಳು ಕೇಳಿ, ನಿಮ್ದು ಹಾಡು ಪ್ಲೇ ಮಾಡೋ ಹಾಡುಗಳು ಕೇಳಿ, ನಿಮ್ಮ ಮಾತುಗಳು ಕೇಳಿ, ಸ್ಫೂರ್ತಿ ಒಂದು ಮಾತು ಕೇಳಿಕೆ ಮೈಂಡ್ ಫ್ರೆಶ್ ಆಗುತ್ತೆ, ಏನಾದರೂ ಮಾಡಬೇಕಲ್ಲ ಅನ್ನೋದೊಂದು ಥಾಟ್ ಬರುತ್ತೆ. ನಿಜಕ್ಕೂ ನನ್ನಂಥ ಗ್ರಾಮೀಣ ಪ್ರತಿಭೆ ತಂದು ನಿಮ್ಮ ಸ್ಟುಡಿಯೋದಾಗ ಕುಂದಿಸ್ಕೊಂಡು ನನಗೆ ಮಾತಿ ನನ್ನ ಇಂಟರ್ವ್ಯೂ ತೊಗೊಂಡ್ಬಿಟ್ಟು ನೀವು ನನಗೆ ಇದನ್ನ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ, ನಿಜಕ್ಕೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ಈಗ ಇನ್ಸ್ಪೈರ್ ಮಾಡಿಸಿದಿರ ತುಂಬ ಜನರಿಗೆ. ರೆಡ್ ಎಫ್ ಎಮ್ ಟೀಮ್ ಕಡೆಯಿಂದ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಇನ್ನೊಮ್ಮೆ. ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರೆಡ್ ಎಫ್ ಎಮ್ ಕೇಳಿ ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಮ್ ಕನ್ನಡ.